ಎಂಟು ಒಂಬತ್ತು ಹತ್ತು. ಮಾಡಿ ಸಪೋರ್ಟ್ ಬೇಡ ನಂಗೆ, ಏ ಹುಚ್ಚ ಸಪೋರ್ಟ್ ಮಾಡು ನಂಗೆ. ಹಾ ಬಂದೆ ಬಂದೆ, ಫೋನ್ ಅಲ್ಲಿ ಇದ್ನಲ್ಲ ಗೊತ್ತಾಗ್ಲಿಲ್ಲ. ಅಂತದ್ದೇನು ಫೋನ್ ಒಳಗ್ ಮುಳುಗೋಗಿದ್ಯಾ? ಏನಿಲ್ವಾ, ಚಾಟಿಂಗ್ ಮಾಡ್ತಿದ್ದೆ. ಎಂತದೋ ಅದು ಚಾಟಿಂಗ್ ಚಾಟಿಂಗ್? ನಿನ್ ಚಾಟಿಂಗ್ ಒಳಗೆ ನನ್ ಮೂಳೆ ಸೆಟ್ಟಿಂಗ್ ಹಾಳಾಗ್ತಿತ್ತು. ಯಾವ ನನ್ ಮಗನ್ ನೋಡಿದ್ರು ಚಾಟಿಂಗ್ ಮಾಡೋದ್ರೊಳಗೆ ಬಿದ್ದಿರ್ತಾನೆ. ಇವತ್ ನಾನ್ ಎಲ್ಲ ಚಾಟರ್ಸ್ ಮ್ಯಾಟ್ರಿಕ್ ಕ್ಲೋಸ್ ಮಾಡ್ಬಿಡ್ತೀನಿ. ಚೂರು ವಾಯ್ತಿ ಬಡ್ಡಿ ಮಗನ್ ಲೆಕ್ಚರ್. ಪ್ರಪಂಚದ ಅರ್ಧ ಜನಸಂಖ್ಯೆ ಬಾಯಿಂದ ಕಮ್ಮಿ, ಕೈ ಬೆರಳಿಂದ ಜಾಸ್ತಿ ಮಾತಾಡ್ತಾರೆ. ಏನು ತಮ್ಮಣ್ಣಿ, ನೀನು ಚಾಟಿಂಗ್ ಮಾಡಲ್ವೇನೋ? ಮಾಡ್ತಿದ್ದೆ, ಈಗ ಮಾಡಲ್ಲ. ಶಾಕ್ ತಗ್ಲಿದ್ಮೇಲೆ ನಾಯಿ ಕೂಡ ಕರೆಂಟ್ ಕಂಬ ಕುಚ್ಚ ಮಾಡೋದ್ ಬಿಡುತ್ತೆ. ಇನ್ನಾನು ಮನುಷ್ಯ. ಓ ಅಂದ್ರೆ ನೀನು ಕಂಬ ಕುಚ್ಚ ಮಾಡ್ತಿದ್ಯಾ? ಆಡೋ ಮಾತು ಇದು. ಟಾಪಿಕ್ ಇಲ್ಲಿ ನಡೀತಿರೋದು ಎಂತ, ಇವ್ರ ಮಾತಾಡ್ತಿರೋದು ಏನು, ಯಾವ ಹುಚ್ಚ ನನ್ ಮಗ ಈ ಸ್ಕ್ರಿಪ್ಟ್ ಬರೆದ್ನೋ ಏನೋ. ಏನಾಯ್ತು ಮರೆಯ, ನೀ ಚಾಟಿಂಗ್ ಮಾಡೋದೆ ಬಿಟ್ಟೆ? ನಾನು ಒಂದು ಕಾಲದಲ್ಲಿ ನನ್ನ ಪುಟ್ಮಲ್ಲಿ ಜೊತೆ ಚಾಟಿಂಗ್ ಮಾಡ್ತಿದ್ದೆ. ನಾನು ನನ್ನ ಪುಟ್ಮಲ್ಲಿಗೆ ಹಾಯ್ ಅಂತ ಬರೆದು ಕಳಿಸಿದೆ. ಅವಳು ತಿರುಗಿ ನನಗೆ ಸೂಪ್ ಅಂದ್ಲು. ತಿರುಗಿ ನಾನು ನೋ ಸೂಪ್, ಓನ್ಲಿ ನೂಡಲ್ ಅಂದೆ. ಆ ಹುಚ್ಚಿ ನನ್ನನ್ನು ಬ್ಲಾಕ್ ಮಾಡಿ ಬಿಡೋದಾ? ನಂತರ ಎರಡು ದಿನದ ಮೇಲೆ ಗೊತ್ತಾಯ್ತು ಅವಳು ಅದು ಸೂಪ್ ಅಂದಿದ್ದಲ್ಲ, ವಾಟ್ಸಪ್ ಅಂದಿದ್ದು ಅಂತ. ಶಾರ್ಟ್ ಫಾರ್ಮ್ ಇಂದ ನನ್ನ ಜೀವನ ಎಕ್ಕುಟ್ಟು ಹೋಗ್ಬಿಟ್ಟಿದೆ ಕಣ. ಈ ವಿಡಿಯೋ ನೋಡ್ತಿರೋ ಎಲ್ಲ ಹುಡುಗಿಯರಲ್ಲಿ ಒಂದು ರಿಕ್ವೆಸ್ಟ್ ನಂದು, ಚಾಟಿಂಗ್ ಮಾಡುವಾಗ ನಿಮ್ ಮುಂದೆ ಹೆಂಗಿನ ಅವ್ರ ಹತ್ರ ಮಾತಾಡ್ತಿದ್ದೀವಿ ಅಂತ ಕೇಳ್ಕೊಂಡಾದ್ರೂ ಚಾಟಿಂಗ್ ಮಾಡ್ರಪ್ಪ. ಪಾಪ, ನಿಮ್ ಹತ್ರ ಚಾಟಿಂಗ್ ಮಾಡ್ತಾ ಮಾಡ್ತಾ ಅವ್ರಿಗೆ ಗೂಗಲ್ ಟ್ರಾನ್ಸ್ಲೇಟರ್ ಡಿಕ್ಷನರಿ ಓಪನ್ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ಹುಡುಗಿ ಪಟಾಯಿಸ್ತಿದ್ನ ಇಲ್ಲ IAS ಎಕ್ಸಾಮ್ ಬರೀತಿದ್ನ ಒಂದು ಅರ್ಥ ಆಗ್ತಿಲ್ಲ. ಯಾಕೆ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತೀರಾ? ಟೈಮ್ ಉಳಿಸಿ ಮಂಗಳ ಗ್ರಹದಲ್ಲಿ ಅಪಾಯಿಂಟ್ಮೆಂಟ್ ಇಟ್ಕೊಂಡಿದ್ದೀರೇನು? ಮತ್ ಹಾಗೂ ಹೀಗೂ ಮಾಡಿ ಶಾರ್ಟ್ ಫಾರ್ಮ್ ಕಲಿತೆ. ಅಷ್ಟೊತ್ತಿಗೆ ಮಾರ್ಕೆಟ್ ಅಲ್ಲಿ ಆಟೋ ಕರೆಕ್ಟ್ ಅಂತ ಮತ್ತೊಂದು ಹುಳು ಹುಟ್ಕೊಂತು. ಆಗ ನಾನ್ ನನ್ನ ಫ್ರೆಂಡಿಗೆ ಹ್ಯಾಪಿ ಬರ್ತೀವಿ ಡಿಯರ್ ಫ್ರೆಂಡ್ ಅಂತ ಮೆಸೇಜ್ ಮಾಡಿದೆ. ಆ ಆಟೋ ಕರೆಕ್ಟ್ ಡಿಯರ್ ನ ಮಾಡ್ತು ಬೆಡ್ ಅಂತ. ಪಾಪ ನನ್ನ ಫ್ರೆಂಡ್ ಬರ್ತಡೇ ದಿನನೇ ಅವನ್ ಸಾಯಿಸ್ಬಿಟ್ಟೆ ನಾನು. ಹಾಗೂ ಹೀಗೂ ಏನೋ ಕಸರತ್ ಮಾಡಿ ನನ್ ಪುಟ್ ಮಲ್ಲಿಂಗ್ ಪಟಾಯಿಸಿ ಅವಳನ್ ಹೊಗಳ್ತೀನಿ ಅಂತ ಅವಳ ಡಿಂಪಲ್ ಬಗ್ಗೆ ಮೆಸೇಜ್ ಹಾಕಿದೆ. ಯು ಹ್ಯಾವ್ ಬ್ಯೂಟಿಫುಲ್ ಡಿಂಪಲ್ ಅಂತ ಬರ್ದೆ. ಆ ಆಟೋ ಕರೆಕ್ಟ್ ಅಲ್ಲೂ ಡಿಂಪಲ್ ನ ನಿಪ್ಪಲ್ ಅಂತ ಮಾಡ್ಬಿಡೋದಾ? ಅದನ್ ಓದಿ ನನ್ ಪುಟ್ ಮಲ್ಲಿ ಮತ್ತೆ ನನ್ ಬ್ಲಾಕ್ ಮಾಡಿ ಹೋಗೇ ಬಿಟ್ಲು. ಮೊದ್ಲಾದ್ರೆ ವಾಟ್ಸಪ್ ಮಾಡಿ ಬಿಟ್ಟು ಬಿಡ್ತಿತ್ತು. ಎದುರಿನವ್ರು ನೋಡಿದ್ರಾ ಇಲ್ವಾ ಅಂತ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಬಂತು ನೋಡು ಡಬಲ್ ಕ್ಲಿಕ್, ಆಗ ಮೆಸೇಜ್ ಡೆಲಿವರ್ ಆಯ್ತು ಅಂತ ಗೊತ್ತಾಗ್ತಿತ್ತು. ತಿರುಗಿ ರಿಪ್ಲೈ ಯಾಕೆ ಬರ್ಲಿಲ್ಲ ಅಂತ ತಲೆ ಕೆಡ್ಸ್ಕೊತಿದ್ವಿ. ಅಷ್ಟು ಟ್ರಾನ್ಸ್ಪರೆನ್ಸಿ ಸಾಕಾಗದೆ ಈ ಕಿರಾತಕರು ಮತ್ತೆ ತೆಗೆದ್ರು ಬ್ಲೂ ಟಿಕ್ ಅಂತೆ. ಆಗ ಮೆಸೇಜ್ ಓದ್ಬಿಟ್ರು ಅಂತ ಗೊತ್ತಾಗ್ತಿತ್ತು. ಇಷ್ಟಾದ್ರೂ ಆ ಕಿರಾತಕರುಗಳಿಗೆ ಶಾಂತಿ ಸಿಗ್ಲಿಲ್ಲ ನೋಡು. ಅದ್ರ ಜೊತೆನೆ ಟೈಪಿಂಗ್ ಅಂತ ಬರೋಕ್ ಶುರುವಾಯ್ತು. ಇನ್ ಮುನ್ ಮುಂದೆ ಹೀಗೂ ಬರ್ಬೋದು. ನಾನ್ ಏನೇನ್ ಮಾಡ್ತಿದ್ದೆ, ಸುಸ್ಸು ಮಾಡ್ತಿದ್ನ ಇಲ್ಲ ಹೇಳ್ತಿದ್ನ ಅಲ್ಲ ಚಿಕ್ಕ ಮೇಲೆ ದಂಡ ಮಲಗಿದ್ನ ಅಂತ. ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಬಿಟ್ಟು ದೂರದರ್ಶನದಲ್ಲಿ ಲೈವ್ ಚಾಟಿಂಗ್ ಹಾಕಿದ್ರೆ ಏನ್ ಹೋಗ್ತಿತ್ತು ಇವ್ರ ಅಪ್ಪನ ಗಂಟು? ಕಂಟ್ರೋಲ್ ಮಾಡ್ಕೊ ಮಗನೇ, ಕಂಟ್ರೋಲ್ ಕಂಟ್ರೋಲ್. ಸತ್ತಿಗೆ ಹೋಗ್ಬಿಟ್ಟಿಯಾ ಇಷ್ಟೇ ಅನ್ಕೊಂಡ್ಯಾ? ಮತ್ತೆ ಚಾಟರ್ಸ್ಗೆ ಮೋಟಿವೇಟ್ ಮಾಡೋಕೆ ಮತ್ತೊಂದು ಬಂತು ನೋಡು ಇಮೋಜಿ. ಇನ್ ಒಂದ್ರಿಂದ ನಾಲ್ಕನೇ ಕ್ಲಾಸ್ಗೆ ಹೋಗೋ ಮಕ್ಕಳ ಬುಕ್ಕಲ್ಲಿ ಇನ್ನೊಂದು ಚಾಪ್ಟರ್ ಆ್ಯಡ್ ಆಗುತ್ತೆ ಇಮೋಜಿ ಅಂತ. ಇದನ್ನು ಎಲ್ಲಿ ಯಾಕೆ ಹಾಕ್ಬೇಕು ಅಂತ ಕಲ್ಸ್ಕೊಡ್ತಾರೆ. ಯಾಕಂದ್ರೆ ಕೆಲವರಿಗೆ ಯಾವ ಇಮೋಜಿನ ಎಲ್ಲಿ ಹಾಕ್ಬೇಕು ಅಂತ ಗೊತ್ತೇ ಇರಲ್ಲ. ಅದನ್ನ ನೋಡಿ ಎರಡು ಗಂಟೆ ನನ್ನ ತಲೆ ಕೆಡ್ಸ್ಕೊಂಡು ಕೂತೆ
ಯಾವ್ಯಾವ ತರದ ಇಮೋಜಿ ಇರುತ್ತಂದ್ರೆ ಇದ್ ನೋಡಿ, ಏನಿದು ನಿಮ್ಗೆ ಅರ್ಥ ಆಯ್ತಾ? ಇದಕ್ಕೆ ಏನಂತಾರೆ? ಅರ್ಥನೇ ಇಲ್ಲ. ಕೆಳಗಿನ ಸಾಮಾನ್ ತೆಗೆದು ಇಲ್ಲಿ ಮೇಲ್ ಯಾಕೆ ಹಾಕ್ಬೇಕಿತ್ತು? ಮೂಗಿನ ಸುಸು ಮಾಡ್ತಾರ. ಅಯ್ಯೋ, ಈ ಬಟ್ಟಿ ಮಗ ಸತ್ ಮೇಲೂ ಶಾಂತಿಯಿಂದ ಬದುಕೋಕ್ ಬಿಡ್ತಿಲ್ಲ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ